ಓಕೆ ಲಾಸ್ಟ್ ಟೈಮು ನಾವು ಎಡಿಷನ್ದು ಮಾರ್ಕ್ ಮಾಡಿದ್ದೆವು ಈಗ ಕೆಳಗಡೆ ನೋಡಿ ಇದನ್ನು ಶೀಟ್ ಅಂತಾರೆ ಇದು ಮಾಮೂಲಿಯಂತೆ ಇದರ ಹೆಸರು ಶೀಟ್ ಒನ್ ಶೀಟ್ ಟು ಅಂತ ಬರುತ್ತೆ ಈ ಥರ ನಾವು ಬೇಕಾದ್ರೆ ಎಷ್ಟು ಶೀಟ್ಸ್ ಬೇಕಾದ್ರೂ ಇದು ಮಾಡ್ಕೋಬೋದು ಆ್ಯಡ್ ಮಾಡ್ಕೋಬೋದು ಸೊ ಮಾಮೂಲಿಯಂತೆ ಶೀಟ್ ಒನ್ ಶೀಟ್ ಟು ಇದ್ರೂ ಪರವಾಗಿಲ್ಲ ಆದರೆ ಸ್ವಲ್ಪ ಮೀನಿಂಗ್ಫುಲ್ ಹೆಸರು ಕೊಡಬೇಕು ಅಂದರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಎಡಿಷನ್ ಟೈಪ್ ಸೊ ಈ ಶೀಟ್ಗೆ ಹೆಸರು ಎಡಿಷನ್ ಅಂತ ಈಗ ಶೀಟ್ ಟೂಗೆ ಹೆಸರು ನಾವು ಈಗ ಸಬ್ಟ್ರಾಕ್ಷನ್ ಕೊಡೋಣ ಸೊ ಈಗ ನಾವು ಸಪ್ಟ್ರಾಕ್ಷನ್ಗೆ ವರ್ಕ್ಶೀಟ್ ಮಾಡೋಣ ಒಂದ್ಸರಿ ಎಡಿಷನ್ಗೆ ಮಾಡಿದ್ಮೇಲೆ ಸಬ್ಟ್ರಾಕ್ಷನ್ ಮಾಡೋದು ಸ್ವಲ್ಪ ಸುಲಭ ಯಾಕೆಂದ್ರೆ ಎಷ್ಟೋ ಕೆಲಸ ಆಗಲೇ ಮಾಡಿಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡಿ ಒನ್ ಮತ್ತು ಎ ರೋ ನಂಬರ್ ಒನ್ ಕಾಲಮ್ ನಂಬರ್ ಎ ಇದು ಇದೆ ಇದ್ರ ಮಧ್ಯದಲ್ಲಿ ಒಂದು ಸೆಲ್ ಇದೆ ಅದು ಸೆಲ್ ಅಲ್ಲ ಪ್ರಾಪರ್ ಸೆಲ್ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಡೀ ವರ್ಕ್ಶೀಟು ಸೆಲೆಕ್ಟ್ ಆಗುತ್ತೆ ಸೊ ಆ ಇಡೀ ವರ್ಕ್ಶೀಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಕಾಪಿ ಮಾಡೋಣ ಮೊದಲು ಕಾಪಿ ಈಗ ಸಬ್ಟ್ರಾಕ್ಷನ್ ಬಂದ್ಬಿಟ್ಟು ಪೇಸ್ಟ್ ನೋಡಿ ಎಲ್ಲ ಬಂದ್ಬಿಡ್ತು ಆದರೆ ಎಷ್ಟೋ ಸೆಟ್ಟಿಂಗ್ಸು ಇಲ್ಲ ಇದರಲ್ಲಿ ಸೊ ಮೊದಲು ಸೆಲೆಕ್ಟ್ ಮಾಡೋಣ ಎಲ್ಲಿಂದ ಇಲ್ಲಿ ತನಕ ಪ್ರಿಂಟ್ ಆಗಬೇಕು ಅಂತ ಸೊ ಅದಕ್ಕೆ ಪೇಜ್ ಲೇಔಟ್ ಪ್ರಿಂಟ್ ಏರಿಯಾ ಸೆಟ್ ಪ್ರಿಂಟ್ ಏರಿಯಾ ಆಮೇಲೆ ಈ ಗ್ರಿಡ್ ಲೈನ್ಸ್ ಕಾಣಬಾರ್ದು ಸೊ ವ್ಯೂ ಗ್ರಿಡ್ ಲೈನ್ಸ್ ಸೊ ಇಷ್ಟಾಯ್ತಾ ಈಗ ಇಲ್ಲಿ ಕೆಳಗಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪೇಜ್ ಬ್ರೇಕ್ ಟ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಕಾಣುತ್ತೆ ಸರಿನಾ ಈಗ ಈ ಸಪ್ಟ್ರಾಕ್ಷನ್ ಜಾಗದಲ್ಲಿ ಮೈನಸ್ ಅಂತ ಮಾಡಬೇಕು ಮೈನಸ್ ಟೈಪ್ ಮಾಡ್ಬಿಡೋದು ಈಗ ಅದನ್ನ ಕಾಪಿ ಕಂಟ್ರೋಲ್ ಒತ್ತಿ ಒತ್ತಿದ್ರೆ ಕಾಪಿ ಆಗುತ್ತೆ ಕಂಟ್ರೋಲ್ ಅದ್ಮಿ ವಿ ಮಾಡಿದ್ರೆ ಪೇಸ್ಟ್ ಆಗುತ್ತೆ ಕಂಟ್ರೋಲ್ ವಿ ಕಂಟ್ರೋಲ್ ವಿ ಸೊ ಸರಿ ಕಾಪಿ ಮಾಡಾದ್ಮೇಲೆ ನಾವು ಎಷ್ಟು ಸರಿ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು ಈಗ ಪ್ರತಿಯೊಂದಕ್ಕೂ ಮಾಡೋ ಜಾಗದಲ್ಲಿ ಈಗ ಒಂದು ರೋ ಆಯ್ತಲ್ಲ ಆ ರೋನ ಕಾಪಿ ಮಾಡಿಬಿಟ್ಟು ಇಲ್ಲಿಗೆ ಬಂದು ಪೇಸ್ಟ್ ಮಾಡೋಣ ಇದು ಯಾವಾಗ ಮಾಡ್ಬೋದು ಎಲ್ಲವೇ ಫಂಕ್ಷನ್ಸು ಇಲ್ಲ ಫಾರ್ಮುಲಾಸ್ ಇದ್ರೆ ಪುನಃ ಕೆಳಗೆ ಬಂದು ಪೇಸ್ಟ್ ಪುನಃ ಕೆಳಗೆ ಬಂದು ಪೇಸ್ಟ್ ಪುನಃ ಕೆಳಗೆ ಬಂದು ಪೇಸ್ಟ್ ಸೊ ಈಗ ಸಪ್ಟ್ರಾಕ್ಷನ್ದು ವರ್ಕ್ಶೀಟ್ ರೆಡಿ ಆಯಿತು ಆದರೆ ಈಗ ಪ್ರಾಬ್ಲಮ್ ಏನು ಈಗ ಮೊದಲನೇದು ಸಿಕ್ಸ್ಟಿ ಫೋರ್ ಮೈನಸ್ ಏಯ್ಟಿ ಏಯ್ಟ್ ಸೊ ಚಿಕ್ಕ ನಂಬರ್ ಮೇಲಾಗೋಯ್ತು ದೊಡ್ಡ ನಂಬರ್ ಕೆಳಕ್ಕೆ ಆಗೋಯ್ತು ಇದು ಹೈಯರ್ ಕ್ಲಾಸಸ್ಗೆ ಓಕೆ ಆದರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ನೆಗೆಟಿವ್ ನಂಬರ್ಸ್ ಹೇಳ್ಕೊಟ್ಟಿರಲ್ಲ ಸೊ ಅದಕ್ಕೆ ಇಲ್ಲಿ ದೊಡ್ಡ ನಂಬರ್ ಮೇಲಕ್ಕೆ ಬರಬೇಕು ಆ ಥರ ಮಾಡಬೇಕು ಈಗ ನೋಡಿ ಒಂದರಿಂದ ಒಂಬತ್ತು ಮಾಡಿದ್ರೆ ಆಗಿನ್ನೂ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ ಈಗ ನೋಡಿ ಟೂ ಮೈನಸ್ ಒನ್ ಒನ್ ಓಕೆ ಆದರೆ ಟೂ ಮೈನಸ್ ಸಿಕ್ಸ್ ಆ್ಯಕ್ಚುಲಿ ಆನ್ಸರ್ ಬರೋದು ಮೈನಸ್ ಫೋರ್ ಅಂತ ಆದರೆ ಮಕ್ಕಳಿಗೆ ಗೊತ್ತಿರಲ್ಲ ಸೊ ಇದರಲ್ಲಿ ದೊಡ್ಡ ನಂಬರ್ನ ಮೇಲ್ಗಡೆ ಮಾಡಬೇಕು ನಾವು ಸೊ ಇದಕ್ಕೆ ಒಂದು ಟ್ರಿಕ್ ಥರ ಮಾ ಟ್ರಿಕ್ ಮಾಡಬೇಕು ಅದು ಹೆಂಗೆ ಅಂದರೆ ಈ ಫುಲ್ಲನ್ನು ಕಾಪಿ ಮಾಡಿಕೊಂಡು ಫುಲ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಪ್ರಿಂಟ್ ಆಗದಲೇ ಇರೋ ಜಾಗದಲ್ಲಿ ಪ್ರಿಂಟ್ ಆಗ್ದಲೇ ಇರೋ ಜಾಗದಲ್ಲಿ ಪೇಸ್ಟ್ ಮಾಡ್ಬಿಡೋದು ಸರಿನಾ ಈಗ ಇದನ್ನ ನಾವು ಫುಲ್ ತೆಗೆದ ಹಾಕ್ಬಿಡಣೆ ಡಿಲೀಟ್ ಮಾಡಿಬಿಟ್ಟೆ ನಾನು ಈಗ ಇಲ್ಲಿ ಪ್ಲಸ್ ಹೊತ್ತುಬಿಟ್ಟು ಇದು ಇಲ್ಲಿ ಕ್ಲಿಕ್ ಮಾಡಿದೆ ನೋಡಿ ಪ್ಲಸ್ ಪಿ ಎಟ್ ಅಂತ ಸೊ ಪಿ ಎಟ್ ಅಲ್ಲಿ ಏನಿದೆಯೋ ಅದು ಇಲ್ಲಿ ತೋರಿಸುತ್ತೆ ಅದೇ ಥರ ಪ್ಲಸ್ ನೈನ್ ಸೊ ಈಗ ಒನ್ ಫೈವ್ ಒನ್ ಫೈವ್ ಅಂತ ಈಗ ಏನು ಮಾಡಬೇಕು ಸುಮ್ಮನೆ ಇದು ಮಾಡೋ ಜಾಗದಲ್ಲಿ ನಾವು ಚೆಕ್ಕಿಂಗ್ ಮಾಡಬೇಕು ಪಿ ಏಟ್ ಅಲ್ಲಿರೋ ದೊಡ್ಡದೋ ಇಲ್ಲ ಪಿ ನೈನ್ ನಲ್ಲಿರೋ ದೊಡ್ಡದೋ ಅಂತ ಸೊ ಅದಕ್ಕೆ ಹೆಂಗೆ ಮಾಡೋದು ಅದಕ್ಕೆ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಎಫ್ ಇಫ್ ಚೆಕಿಂಗು ಈಗ ಇಫ್ ಪಿ ಏಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ನೈನ್ ಸೊ ಪಿ ಏಟ್ ಪಿ ನೈನ್ಗಿಂತ ದೊಡ್ದಿದ್ರೆ ಏನು ತೋರಿಸ್ಬೇಕು ಇದು ದೊಡ್ಡದು ಅದು ಪಿ ಏಟ್ ಇಲ್ಲೇ ಹೋದರೆ ಪಿ ನೈನು ಎಂಟರ್ ಈಗ ಇದರಲ್ಲಿ ಏನು ಮಾಡಬೇಕು ಇದರದ್ರಿ ಇದ್ರದ್ದು ಉಲ್ಟಾ ಮಾಡಬೇಕು ಸೊ ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಡೋಣ ಪೇಸ್ಟ್ ಮಾಡಿಬಿಟ್ಟು ಉಲ್ಟಾ ಮಾಡಬೇಕು ಪಿ ನೈನ್ ಪಿ ಟೆನ್ಗಿಂತ ದೊಡ್ಡದಿದ್ರೆ ಓಹ್ ನೋಡಿ ಕಾಪಿ ಮಾಡಿದಾಗ ಏನಾಯ್ತು ರೋ ನಂಬರ್ಸ್ ಚೇಂಜ್ ಆಗೋಯ್ತು ಸೊ ರೋ ನಂಬರ್ಸ್ ಚೇಂಜ್ ಆಗ್ದಲ್ಲೇ ಫಾರ್ಮ ಫಾರ್ಮುಲಾ ಕಾಪಿ ಆಗಬೇಕು ಅಂದರೆ ಇಲ್ಲಿ ಸುಮ್ಮನೆ ಕಾಪಿ ಮಾಡೋ ಜಾಗದಲ್ಲಿ ಇಲ್ಲಿಂದ ಸೆಲೆಕ್ಟ್ ಮಾಡಿ ಕಾಪಿ ಮಾಡಬೇಕು ಆಮೇಲೆ ಇಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಬೇಕು ಈಗ ನೋಡಿ ಪಿ ಏಟ್ ಪಿ ನೈನ್ ಇದೆಯಾ ಈಗ ಎಂಟರ್ ನೋಡಿ ಈಗ ಇಲ್ಲಿ ಏನಾಗಬೇಕು ಉಲ್ಟಾ ಆಗಿಬಿಡಬೇಕು ಸೊ ಇಲ್ಲಿ ನೈನು ಇದು ಪಿ ಏಟ್ ಸರಿನಾ ನೈನು ದೊಡ್ಡದು ಅದಕ್ಕೆ ಇಲ್ಲಿಗೆ ಬಂತು ಈಗ ಇದನ್ನೇ ನಾವು ಇಲ್ಲಿ ಪೇಸ್ಟ್ ಮಾಡೋಣ ಕಾಫಿ ಪೇಸ್ಟ್ ಕಾಫಿ ಪೇಸ್ಟ್ ಕಾಪಿ ಪೇಸ್ಟ್ ಈಗ ನೋಡಿ ಮೇಲ್ಗಡೆ ಯಾವುದೂ ದೊಡ್ಡ ನಂಬರ್ ಇರಲ್ಲ ಮೇಲ್ಗಡೆ ದೊಡ್ಡ ನಂಬರ್ ಇರುತ್ತೆ ಕೆಳಗಡೆ ಚಿಕ್ಕ ನಂಬರ್ ಇರುತ್ತೆ ಈಗ ಮೈನಸ್ ಮೈನಸ್ ಹಾಕಿಬಾರಣ ಅದು ಅದನ್ನು ತೆಗೆದು ಹಾಕ್ಬಿಟ್ಟಿದ್ದೆ ನಾವು ಈಗ ಇಲ್ಲಿ ನೋಡಿ ಮೊದಲನೇ ಎಕ್ಸಾಂಪಲ್ಯ ಮೂ ತ್ರೀ ಮೈನಸ್ ಏಟ್ ಅಂತ ಬರ್ತಿದೆ ಮೇಲುಗಡೆದು ಚಿಕ್ಕದು ಕೆಳಗಡೆದು ದೊಡ್ಡದು ನಂಬರು ಆದರೆ ಇಲ್ಲಿ ನೋಡಿ ಏನು ಮಾಡಿ ಇಲ್ಲಿ ಚೆಕ್ ಮಾಡ್ತಾ ಇದೆ ಪಿ ಏಟ್ ದೊಡ್ದ ಅಂತ ಪಿ ಏಟ್ ದೊಡ್ದು ಇಲ್ಲಲೇ ಇರೋದ್ರಿಂದ ಅದೇನು ಮಾಡುತ್ತೆ ಪಿ ನೈನ್ನ ಇಲ್ಲಿ ಅಲ್ಲ ಅದೇ ಥರ ಇಲ್ಲಿ ನೋಡಿ ಇಲ್ಲಿ ಮಾಡಲ್ಲ ಅದು ಇಲ್ಲಿ ಸೆವೆನ್ ದೊಡ್ದು ಅದಕ್ಕೆ ಸೆವೆನ್ನೇ ತೋರಿಸ್ತಾ ಇದೆ ಫೈವ್ನೇ ತೋರಿಸ್ತಾ ಇದೆ ಇಲ್ಲಿ ತ್ರೀ ಚಿಕ್ಕದು ಸಿಕ್ಸ್ ದೊಡ್ಡದು ಆದರೆ ಇಲ್ಲಿ ಏನು ಮಾಡ್ತಾ ಇದೆ ಉಲ್ಟಾ ಮಾಡಿಬಿಡ್ತಾ ಇದೆ ಸೊ ಈ ಥರ ಮಾಡಿ ಈಗ ನಾವು ಇದನ್ನ ಫುಲ್ ಕಾಪಿ ಪೇಸ್ಟ್ ಸೊ ಆ ಚೇಂಜಸ್ ಮಾಡಿರೋ ಫಾರ್ಮುಲಾನ ಎಲ್ಲ ಕಡೆ ಕಾಪಿ ಮಾಡಿಬಿಟ್ರೆ ಈಗ ನೋಡಿ ಕರೆಕ್ಟಾಗಿ ಬರುತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಈಗ ಎಷ್ಟು ದೊಡ್ಡ ನಂಬರ್ಸ್ ಬೇಕಾದ್ರೂ ಮಾಡ್ಬೋದು ಸೊ ಹಂಡ್ರೆಡಿಂದ ನೈನ್ 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 ಈ ತರನು ಮಾಡಬಹುದು ಅಷ್ಟೇ ಅಲ್ಲ ನಾವು ಬೇಕಾರೆ ಇಲ್ಲಿ ಏನ್ ಮಾಡಬಹುದು ಇಲ್ಲಿ ಆಕ್ಚುಯಲ್ ಸಪ್ಟ್ರಾಕ್ಷ ಮಾಡಬಹುದು ಮೈನಸ್ ಸೊ ಇಲ್ಲಿ ಆನ್ಸರ್ ತೋರಿಸುತ್ತೆ ಸರಿನಾ ಸೊ ಈಗ ಇದು ಕಾಣಬಾರ್ದು ಅಲ್ವಾ ಪ್ರಿಂಟ್ ಆಗಿರೋ ಆಗ್ಬೇಕಾಗಿರೋದು ಇಷ್ಟು ಮಾತ್ರ ಇದು ಎಲ್ಲ ಸುಮ್ಮನೆ ಇದು ಬೇಕಲೇ ಬೇಕು ಯಾಕಂದ್ರೆ ಇಲ್ಲಿರೋದನ್ನೇ ಇಲ್ಲಿ ತೋರಿಸ್ತಾ ಇರೋದು ಆದ್ರೆ ಇದು ನಮಗೆ ಕಾಣಬಾರ್ದು ಸೊ ಕಾಲಮ್ನ ಫುಲ್ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡಿ ಹೈಡ್ ಅಂತಂದರೆ ಅದು ಕಾಣದಲ್ಲೇ ಇರೋ ಥರ ಮಾಡುತ್ತೆ ಇದನ್ನು ಇದು ಮಾಡ್ಬಿಡ್ಬೇಕು ಇದನ್ನು ಹೈಡ್ ಮಾಡಬೇಡ ಈಗ ನೋಡಿ ಅದು ಕಾಣೋದೇ ಇಲ್ಲ ಆದ್ರೆ ಇದೇ ನೋಡಿ ಎನ್ ಆದ್ಮೇಲೆ ಡೈರೆಕ್ಟಾಗಿ ವಿ ಡಬ್ಲ್ಯೂ ಹೋಗ್ತಾ ಇದೆ ಓಕೆ ಸೊ ಸಪ್ಟ್ರಾಕ್ಷನ್ದು ರೆಡಿ ಆಗೋಯ್ತು ಸೇವ್ ಮರೀದಲ್ಲೇ ಕ್ಲೋಸ್